ಪಂಡಿತ ಮಡಿವೆಲ್ಲ ಮಾತಾಡೋದು. ಇದೇನಂದ್ರೆ 1923 2003 ಆಶ್ರಯ ಯೋಜನೆ ಅಡಿಯಲ್ಲಿ ಭಕ್ತಾಚಲಂ MLA ಅವರು ಇವ್ರಿಗೆ ಮನೆ ನೀಡಿರ್ತಾರೆ. 616 ಮನೆ ನೀಡಿದ್ದಾರೆ. ಅದೇ ಅವರೇ ಎಲ್ಲ ಮಾಡಿ ಇನಾಗ್ರೇಷನ್ ಮಾಡಿದ್ದಾರೆ. ಇನಾಗ್ರೇಷನ್ ಮಾಡಿದಾಗ ಆಗ ಏನ್ ಮಾಡಿದ್ದಾರೆ, ಎಲ್ಲಾ ಜನಕ್ಕೂ ಹಕ್ಕುಪತ್ರ ಕೊಡಕ್ಕಾಗಲ್ಲ ಅಂತ ಹೇಳಿ ನಿವೇಶನ ಕೊಟ್ಟಿರ್ತಾರೆ. ನಿವೇಶನದಲ್ಲಿ ಇವ್ರು ಇರ್ತಾರೆ. ಇದ್ದಾಗ ಆವಾಗ ಆ MLA ಏನು ಮಾಡಿದ್ರು, ಒಂದು 50 ಜನಕ್ಕೆ ಮಾತ್ರ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಮಾರನೇ ದಿನ ನಾವು ಮೀಟಿಂಗ್ ಮಾಡಿ ನಿಮ್ಗೆ ಕೊಡ್ತೀನಿ 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 ಅಂತ ಹೇಳಿ ಅದು ಪೆಂಡಿಂಗ್ ಮಾಡಿರೋದ್ರಿಂದ ಇವ್ರಿಗೆ ತಿಳಿಸಲ್ಲ. ಆದ್ರಿಂದ ಇವ್ರು ನಿವೇಶನದಲ್ಲಿ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಆಧಾರ್ ಕಾರ್ಡು ಎಲ್ಲ ಪಕ್ಕ ಇಟ್ಕೊಂಡಿದ್ದಾರೆ. ಈಗ ಮುನ್ಸಿಪಾಲಿಟಿ ಕಾರ್ಪೊರೇಷನ್ಗೂ ಅದು ಗೊತ್ತು. ಅವ್ರು ಏನೇ ಮಾಡಿದ್ರೆ ಏಕಾಏಕಿ ಈಗ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಈಗ ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿ ಈಗ ಒಂದು ಇವರು ಇದು ಪಾಸ್ ಮಾಡಿಬಿಟ್ಟು ಹೊರದಾಗ್ತೀನಿ, ನಿಮ್ಮಿರೋ ನಿವೇಶನದಲ್ಲೆಲ್ಲ ನಾವು ಹೊರದಾಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಭಯ ಪಡಿಸಿರೋದು. ಆಲ್ರೆಡಿ ಈಗ ಒಂದು 50 ಮನೆ ಹೊರದಾಕಿದ್ದಾರೆ. ಮಿಕ್ಕಿದಿರೋ 160 ಜನ ಫ್ಯಾಮಿಲಿ ಅವರು ಅಲ್ಲಿ ವಾಸ ಇದ್ದಾರೆ. ವಾಸ ಇದ್ರೂ ಮೊನ್ನೆ ಬಂದು ಗಲಾಟೆ ಮಾಡೋದು, ಹೆಣ್ಮಕ್ಳ ಮೇಲೆ ತೊಂದರೆ ಕೊಡೋದು, ಈ ಥರ ರೌಡಿಗಳು ಬಿಟ್ಟು ತೊಂದರೆ ಕೊಡೋದು, ಈ ಥರ ಮನೆ ಕರೆಂಟ್ ಬಿಲ್ ಕಟ್ ಮಾಡೋದು, ಶೌಚಾಲಯ ಕಟ್ ಮಾಡೋದು, ಟಾಯ್ಲೆಟ್ಗಳು ಓಡಿಸೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇದು ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ಕಾರ ಮಾಡ್ತಾ ಇದೆಯಾ, ಲೋಕಲ್ ಲೀಡ್ಗಳು ಮಾಡ್ತಾ ಇದ್ದಾರಾ, ರೌಡಿಗಳು ಮಾಡ್ತಾ ಇದ್ದಾರಾ, ಇಲ್ಲ ಏನು ರಾಜಕೀಯ ಇದಕ್ಕೆ ತಿರುವು ಪಡ್ಕೊಂಡಿದೆ ಏನು ಇದಕ್ಕೆ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಇದೇನು ಗೊತ್ತಾಗ್ತಿರೋದ್ರ ಏಕಾಏಕ ಈ ಕೆಲಸ ನಿಲ್ಸಿ ಅಂತ ಹೇಳಿ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನಾವು ಈಗ ಬಂದು ದೂರು ಕೊಟ್ಟಿದ್ದೀವಿ. ಈ ದೂರದ ಆಧಾರದ ಮೇಲೆ ಬಂದು ಸಲ ಪರಿಶೀಲನೆ ಮಾಡಿ ನಮಗೆ ಸ್ಟೇ ಕೊಡಬೇಕಂತ ನಾವು ಕೇಳಿದ್ದೀವಿ. ಅದನ್ನ ನಾವು ಏಕಾಏಕ ಹೇಳೋಕ್ಕಾಗಲ್ಲ, ಒಂದು 2-3 ದಿನ ನಮಗೆ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಅವರೇ ಈಗ ಡೈರೆಕ್ಷನ್ ನಮಗೆ ಸಾಹೇಬರು ಹೇಳಿದ್ದಾರೆ, ನೀವು ಇದು ಅಧಿಕಾರಿ ತೊಂದರೆ ಇದ್ರೆ ನಿಮಗೆ ಲೋಕಾಯುಕ್ತ ರೂಪಾಯಿ ಲೋಕಾಯುಕ್ತರು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಈಗ ಮತ್ತೆ ಈಗ ರೂಪಾಯಿ ಲೋಕಾಯುಕ್ತರು ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀನಿ ಎನ್ಸ್ ಮಾಡ್ತಾ ಇದೀವಿ. ಇದೇ ರೀತಿ ನಮ್ಮ ಬಡವರಿಗೆ ದಲಿತರಿಗೆ ತೊಂದರೆ ಕೊಟ್ಟರೆ ಈಗ ಇನ್ನೂ ಹೋರಾಟ ಜಾಸ್ತಿ ಮಾಡೋದಾಗಿ ತಮ್ಮಲ್ಲಿ ಕಲೆ ಪ್ರಾರ್ಥನೆ. ವಿಸಿಕ ಪಾರ್ಟಿಯಿಂದ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.